ನಮಸ್ತೆ ಸ್ನೇಹಿತರೆ, ಎಲ್ಲ ಜಿ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ 2022 ಅಭ್ಯರ್ಥಿಗಳಿಗೆ ಇಂಗ್ಲೀಷ್ ಸಾಹಿತ್ಯ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ. ನಾನು ನಿಮ್ಮ ಆರ್ ಸಿ ಹಳ್ಳಿ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 1:2ನ ಒಂದು ಪಟ್ಟಿ ಯಾವ ರೀತಿಯಾಗಿ ತಯಾರಾಗ್ತದೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿಯಾಗಿ ನಡೀತದೆ ಎಂಬುದರ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತೇನೆ. ಈಗಾಗಲೇ ಎಲ್ಲ ಒಂದು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಒಂದು ರಿಸಲ್ಟನ್ನು ಪಡೆದುಕೊಂಡಿದ್ದೀರಾ. ಹಾಗೆ ಈ 1:2ನ ಒಂದು ಪಟ್ಟಿಯನ್ನು ತಯಾರು ಮಾಡಬೇಕಾದ ಯಾವ ಯಾವ ಮಾನದಂಡವನ್ನು ಇಟ್ಕೊಳ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಮ್ಮ ಪದವಿ ಮತ್ತು ಬಿ ಎಡ್ನ ಒಂದು ಅಂಕಗಳನ್ನು ಅವರು ಇಲ್ಲಿ ಶೇಕಡಾವಾರು ಲೆಕ್ಕ ಹಾಕ್ತಾರೆ. ಅದರ ಜೊತೆಗೆ ಡಿ ಎಡ್ ಆದಂಥ ಅಭ್ಯರ್ಥಿಗಳ ಡಿ ಎಡ್ ಅಂಕಗಳನ್ನು ಇಲ್ಲಿ ಕಲೆ ಹಾಕ್ತಾರೆ. ಹಾಗೆ ಟಿ ಇ ಟಿ ಮತ್ತು ಸಿ ಇ ಟಿಯಲ್ಲಿನ ಒಂದು ಶೇಕಡಾವಾರು ಅಂಕಗಳನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಲೆಕ್ಕಾಚಾರ ಹಾಕಿ ವೇಟೇಜ್ ಲಿಸ್ಟನ್ನು ತಯಾರು ಮಾಡ್ತಾರೆ. ಈ ವೇಟೇಜ್ ಲಿಸ್ಟನ್ನು ತಯಾರು ಮಾಡಿದ ನಂತರ ನಮಗೆ ಒಂದು 1:2ನ ಒಂದು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು ಅವರು ಬಿಡುಗಡೆಯನ್ನು ಮಾಡ್ತಾರೆ. ಇದಿಷ್ಟು 1:2ನ ಒಂದು ಪಟ್ಟಿ ತಯಾರಿಯಾಗುವಂತಹ ಪ್ರೊಸೆಸ್ ಆಗಿರ್ತದೆ. ಇದರ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು 1:2ನ ಒಂದು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಲ್ಲಿ ತಮ್ಮ ಹೆಸರುಗಳು ಬಂದಿರ್ತದೆ, ಎಲ್ಲ ಅಭ್ಯರ್ಥಿಗಳು ಸಂಬಂಧಪಟ್ಟಂತಹ ತಮ್ಮ ಜಿಲ್ಲೆಯ ಉಪನಿರ್ದೇಶಕರು ಹಾಗೂ ನೇಮಕಾತಿ ಪ್ರಾಧಿಕಾರದ ಕಚೇರಿಯಲ್ಲಿ ಸೂಚಿತ ದಿನಾಂಕದೊಳಗೆ ತಮ್ಮ ಎಲ್ಲ ಒಂದು ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗತಕ್ಕದ್ದು. ಯಾವುದೇ ರೀತಿಯಾದಂತಹ ಜೆರಾಕ್ಸ್ ಕಾಪಿಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದಿಲ್ಲ. ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಒಂದು ನೀವು ಮೂಲ ದಾಖಲಾತಿಗಳನ್ನೇ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಯಾವುದಾದರೂ ಅಭ್ಯರ್ಥಿಯು ಈ 1:2ನ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದು ಒಂದು ಅಭ್ಯರ್ಥಿಗಳು ಮೂಲ ದಾಖಲಾತಿಯನ್ನು ಒದಗಿಸುವಲ್ಲಿ ವಿಫಲನಾದರೆ ಅಂತಹ ಅಭ್ಯರ್ಥಿಗಳನ್ನು ಈ 1:2ನ ಒಂದು ಲಿಸ್ಟ್ನಿಂದ ಕೈ ಬಿಡಲಾಗ್ತದೆ. ಯಾಕಂದರೆ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಕೆಲವೊಂದಿಷ್ಟು ಸಮಯಾವಕಾಶನ ಅವರು ನೀಡಿರ್ತಾರೆ. ಆ ಒಂದು ಅವಧಿಯೊಳಗೆ ನಾವು ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ಗಳನ್ನು ಕರೆಕ್ಟ್ ಮಾಡಿ ಇಟ್ಕೋಬೇಕು. ಈಗಾಗಲೇ ನಾವು ಏನು ಮಾಡಿ 1:2ನ ಒಂದು ಪಟ್ಟಿಗೆ ಕಾಯ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ನಾವು ಪ್ರಾಪರಾಗಿ ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಯಾಕಂದರೆ ನಮ್ಮ ಒಂದು ರಿಸರ್ವೇಷನು ಮತ್ತು ನಮ್ಮ ಒಂದು ಕ್ಯಾಟಗರಿ ವೈಸ್ ನಾವು ಅಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ. ಆ 1:2ನ ಲಿಸ್ಟ್ನಲ್ಲಿ ನಾವು ಯಾವ ಒಂದು ಕ್ಯಾಟಗರಿಯಲ್ಲಿ ನಾವು ರಿಸರ್ವ್ ಆಗಿ ನಾವು ಸೆಲೆಕ್ಟ್ ಆಗಿದ್ವಿ ಎಂಬುದನ್ನು ನಾವು ಮೊದಲು ನೋಡ್ಕೋಬೇಕು. ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು ನಾವು ಕರೆಕ್ಟಾಗಿ ಹೊಂದಿಸಿ ಇಟ್ಕೋಬೇಕಾಗಿರ್ತದೆ. ಇದಿಷ್ಟು ಜಿ ಪಿ ಎಸ್ ಟಿ ಆರ್ 1:2ನ ಒಂದು ಲಿಸ್ಟ್ನ ಒಂದು ತಯಾರಿ ಆಗಿರ್ತದೆ ಮತ್ತು ಡಾಕ್ಯುಮೆಂಟ್ನ ವೆರಿಫಿಕೇಷನ್ನ ಒಂದು ಪ್ರೊಸೆಸ್ ಆಗಿರ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡುವ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಚಾನಲ್ ಇನ್ನೂ ಹೆಚ್ಚು ಬೆಳೆಯಲು ಅವಕಾಶವನ್ನು ಮಾಡಿಕೊಡಿ. ಧನ್ಯವಾದಗಳು.